ಅರಕಲ್ಗೂಡು ಪೊಲೀಸ್ ಸ್ಟೇಷನ್ ನೋಡ್ರಿ. 5 ನಿಮಿಷ ಉಂಟು 9 ಗಂಟೆಗೆ ಬೆಳಗ್ಗೆ. ರಾತ್ರಿ ಇಡೀ ಇಲ್ಲೇ ಇನ್ನೂ ಸೆಂಟ್ರಿ ಇಲ್ಲ. ಇಲ್ಲಿ PSI ಅಂತೂ ಇಲ್ಲಕ್ಕೇ ಇಲ್ಲ. ಇಲ್ಲೆಲ್ಲ ಕ್ಲೀನಿಂಗ್ ಪ್ಲಾನಿಂಗ್ ಮಾಡೋಕ್ಕಂತ ಯಾರು ಜನ ಬಂದಾರೆ ಅವರು ಇಲ್ಲೆಲ್ಲ ಇಲ್ಲಿ ಗಾರ್ಡನ್ದೆಲ್ಲ ಲಾನ್ ಮೂವಿಂಗ್ ಅಂಥವೆಲ್ಲನೂ ಬೆಳಗ್ಗೆ ಸುಮಾರು 6:30 ಶುರು ಮಾಡಿಕೊಂಡು ಇನ್ನು ಏನೇನೋ ಮಾಡ್ತಲೇ ಇದ್ದಾರಪ್ಪ. ಇಲ್ಲೆಲ್ಲ ಕ್ಲೀನಿಂಗಲ್ಲಿ ಕುಡಿಯ ರಶ್, ಲಾನಿಂಗ್ ಮಾಡಿದ್ದು ಹುಲ್ಲಿನ ರಶ್, ಯಾರು ಮನುಷ್ಯರಿಲ್ಲ. ಅಲ್ಲೊಬ್ರು ಬರ್ತಾರೆ ನೋಡ್ರಿ, ಇಲ್ಲಿ ಹರೀಶ್ ಅಂತ ಅಂತ ಕಾನ್ಸ್ಟೇಬಲ್ ಮೋಸ್ಟ್ಲಿ SHO ಇರಬೇಕು, ಸೆಂಟ್ರಿ ಇರಬೇಕು. ಈಗ ಬರ್ತಾವ್ರು ನನ್ನ ನೋಡ್ಬಿಟ್ಟು ಅಲ್ಲಿಂದ ಬಟ್ ಈಗ ಪೊಲೀಸ್ ಸ್ಟೇಷನ್ ಫುಲ್ ಖಾಲಿ ಉಂಟು. ಅಲ್ಲಿ ಮಂಜು ಹೆಡ್ ಕಾನ್ಸ್ಟೇಬಲ್ ಅವರು SHO ಇದ್ದಿದ್ದು, ಹರೀಶ್ ಇದ್ದಿದ್ದು ಯಾರು ನೋಡ್ರಿ, ಇಷ್ಟೊತ್ತಂಗೆ ಅಲ್ಲಿದ್ದಿರು ಅವ್ರಗಡೆ. ಇವರು ಟೀ ಕಾಫಿ ಎಲ್ಲ ಕುಟ್ಕೊಂಡು ಮಸ್ತ್ ಮಾರ್ನಿಂಗ್ ಆಯ್ತು ಇವ್ರದ್ದು, ಗುಡ್ ಮಾರ್ನಿಂಗ್ ಆಗಿದೆ ಇವ್ರದ್ದು. ಆದರೆ ಇಲ್ಲಿ ಸ್ಟೇಷನ್ ಒಳಗಡೆ ಯಾರು ಜನ ಇಲ್ಲ. ಇಲ್ಲಿ ಯಾರು ಯಾವನ್ ಬೇಕಾದರೂ ಬಂದು ಇಲ್ಲಿ ಏನೇನೆಲ್ಲ ಹಾಮ್ಸ್ ಆ್ಯಂಡ್ ಆಮ್ಯುನೇಷನ್ಸ್ ಇಟ್ಟಿರ್ತಾರಲ್ಲ ಎದ್ಕೊಂಡೋಗ್ಬೋದು ನೋಡಿ. ಎಲ್ಲ ಬಚ್ಚಿಟ್ಕೊಂಡು ಹೋಗ್ರೆ ಇರಬೇಕಾಗಿ ಜಾಗದಲ್ಲಿ ಇಲ್ಲ. ಅದು ಇನ್ನು ಸೆಂಟ್ರಿ ಇಟ್ಕೋಬೇಕಾಗಿರೋ ರೈಫಲ್ಲು. ಇವರು SHO ಮಂಜು SHO ಮುಖ ನೋಡ್ಕೊಳ್ಳಿ ಹತ್ತಿರದಿಂದ. ನನ್ನ ವಿಡಿಯೋಗಳಲ್ಲಿ ಸುಮಾರು ಕಂಡಿರ್ತೀರಿ. ನಾನು ಬಾಟ್ಲೆ ಎಲ್ಲೋಯ್ತು ಅಂತ ಕೇಳ್ತೀನಿ. ಇಲ್ಲಿದೆ ನನ್ನ ಹಣ್ಣಿನ ಕವರ್ ಯಾರೋ ಹೊತ್ಕೊಂಡು ಹೋಗ್ರೆ ನಿನ್ನೆ ನನ್ನ ಕೈಯಿಂದ ಕಿತ್ಕೊಂಡು. ಅದೇ ಎಲ್ಲೋಯ್ತು ಕಣೆ, ಬಿಸಾಕ್ಬಿಟ್ರ ಡಸ್ಟ್ಬಿನ್ಗೆ. ಇಲ್ಲ ಅಲ್ಲಿ ಬಾಟ್ಲ್ ಇಲ್ಲಿದೆ, ನಿಮ್ ಮುಂದೆ ಅದೆ. ನಾನೆಲ್ಲ ನಿನ್ನೆ ಕಳ್ಳ ಹೊತ್ಕೊಂಡೆ ನಾನು ಜೀಪಲ್ಲಿ ಅಂತ ಅನ್ಕೊಂಡೆ. ಈಗ ಅಲ್ಲಿ ಕಣ್ಣಿಗಾರು ಬೀಳ್ತಾ ಇದೆ, ಒಳಗಡೆ ವಿಷ ಎಷ್ಟು ಹಾಕೋರು ಅಂತ ನಂಗೆ ಡೌಟ್ ಇದೆ. ಈಗ ಹೊಸದ್ ಬೇಕು ನಂಗಂತದ್ದು ಇವಾಗ, ಅದ್ ನೀವೇ ಇಟ್ಕೊಳ್ಳಿ ನೋಡೋಣ ಏನಾಗುತ್ತೆ. ನಿಮ್ಮ SP ಬರ್ತಾರಂತಲ್ಲ, ನಿಮ್ಮ SP ಬರ್ತಾರಂತಲ್ಲ ನೋಡೋಣ. ನಿಮ್ಮ ಸೆಂಟ್ರಿಗಳನ್ನ ಯಾವಾಗ ಜಾಗ ಕೂರಿಸ್ತೀರಿ? ಸೆಂಟ್ರಿಗಳನ್ನ ಯಾವಾಗ ಜಾಗ ಕೂರಿಸ್ತೀರಿ? ಅಲ್ಲ ನಮಗೂ ಈ ಕಾಲು ಹಿಡ್ಕೊಂಡಿದ್ದಾವಲ್ವಾ, ನಮಗೂ ಟೀ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇದೆ. ಏನ್ ಮಾಡೋಣ, ಹಾ ಇರಿ ಅಂತ ನೀವ್ ಹೇಳೋದಲ್ಲ, ನೀವ್ ಇರ್ಬೇಕಿಲ್ಲಿ, ನಿಮ್ಮ ಜವಾಬ್ದಾರಿ ಅದು. ಹಾ ಮತ್ತೆ ಕೇಳ್ತಿದ್ದೀನಲ್ಲ ನೋಡ್ರಿ, ಇಲ್ಲೆಲ್ಲ ಇವ್ರಿಗಿದೆ ಟೀ ಕಾಫಿ ಮಾಡ್ಕೊಂಡು ಏಕೆ ಎಲ್ಲ ಏನೇನು ಬೇಕು ಸ್ಟಫು ಎಲ್ಲ ಉಂಟು. ಖಾಲಿ ಒಂದು ಸೀಲ್ ಆಗಿರೋ ಹಾಲಿನ ಪ್ಯಾಕೆಟ್ ತಗೊಬಂದ್ರೆ ಟೀ ಕಾಫಿಗಳು ಇಲ್ಲೇ ಮಾಡಿ ಮಾಡಿ ಇವರು SP ASP DYSP ಸರ್ಕಲ್ ಇನ್ಸ್ಪೆಕ್ಟರ್ಗೆ PSI DYSP ಸರಿ ಇನ್ನು ಒಳಗಡೆ ಹೋಗ್ತಾ ಇದಾರಲ್ಲ ಇವರು ASI ಹೆಡ್ ಕಾನ್ಸ್ಟೇಬಲ್ಗಳಿಗೆ, ಇವರಿಗೆಲ್ಲ ಮಾಡ್ಕೊಳ್ಳೋಕೆ ಇಲ್ಲೆಲ್ಲ ವ್ಯವಸ್ಥೆ ಉಂಟು. ಲೋಟಗಳದ್ದು ಕಪ್ಪುಗಳದ್ದು ಸಂಸಾರಗಳದ್ದು ಅದೇ ಬಿಟ್ಟರೆ ನೋಡ್ರಿ ಪೊಲೀಸ್ ಸ್ಟೇಷನ್ ಫುಲ್ ಖಾಲಿ. ಯಾಮಾನ್ ಬೇಕಾದ್ರೂ ಬಂದು ಏನು ಬೇಕಾದ್ರೂ ಹೊತ್ಕೋಬೋದು ಕಂಡ್ರೆ ಇವು ಎಲ್ಲರೂ ಬೀಗ ಈಗ ಹಾಕಿಟ್ಟಾರೋ ಎಲ್ಲೋ ಕಾಣೆ ನಾನು ಬೆಳಿಗ್ಗಿಂದ. ನಾನು ಅದು ಯಾರೋ ಒಂದು ಹೆಣ್ಮಗಳು ನನ್ನ ಕಾಯಕಂತ ಕೂತ್ಕೊಂಡಿತ್ತು, ಅದ್ರ ಹೆಸರು ದಿವ್ಯಾ ಅಂತೇಳಿ ಕಾನ್ಸ್ಟೇಬಲ್ ಅಮ್ಮ WC. ಆ ಹುಡುಗಿ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಹೋಗಿದೆ ಶಿವ ಅಂತ ಕೇಳಿದೆ ನಾನು. ನಂಗೊಂದು ಕಪ್ ಕಾಫಿ ಬೇಕು, ಇಲ್ದವ್ರು ಟೀ ಬೇಕು ಅಂತ, ಇಲ್ದವ್ರು ಸತ್ತೋತೀನಿ ಚಳಿಗೆ ನಾನು ಅಂತ ಅಂದರು. ಆ ಮೇಡಮ್ ನನಗೆ ಯಾವುದೇ ಥರದ ಹ್ಯೂಮ್ಯಾನಿಟೇರಿಯನ್ ಬೇಸಿಸಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಈಗಿದ್ದಾರಲ್ಲಿ ಇವರು SHO ಇವ್ರಿಗೂ ಕರಿತಿದ್ದೀನಿ, ಬರಲಿ ಇವರು PSI ಬೆಳಗ್ಗೆ ಬಾ ಬೆಳಗ್ಗೆ ಬಾ ಬೆಳಗ್ಗೆ ಬಾ ಅಂತೀರ ಬಂದಿದ್ದೀನಲ್ಲ, ಇಲ್ಲೇ ಕುಂತಿದ್ನಲ್ಲ ರಾತ್ರಿ ಇಡೀ 9:00 ಆಯ್ತಲ್ಲ. ಯಾರಿರ್ಬೇಕು ಇಲ್ಲಿ ಕಾನ್ಸ್ಟೇಬಲ್ಗಳು? ಎಷ್ಟು ಜನ ಇರಬೇಕು ಕಾನ್ಸ್ಟೇಬಲ್ಗಳು ಈ ಸ್ಟೇಷನ್ದು? ಅಷ್ಟು ಜನ ಕಾನ್ಸ್ಟೇಬಲ್ಗಳು PSI ಉಪಸ್ಥಿತಿಲಿ ಇರಬೇಕಲ್ಲ. ಇಲ್ಲಿ ಬಂದಿಲ್ಲ ಯಾಕೆ ನೋಡ್ರಿ, ನಮ್ಮ ಪೊಲೀಸ್ ಸ್ಟೇಷನ್ಗಳು ಕೆಲಸ ಮಾಡಿದ್ದೀವಿ ಥರ ನಮ್ಮಲ್ಲಿ ನೋಡೋಣ. ಎಷ್ಟೊತ್ತಿಗೆ ಬರ್ತಾರೆ PSI ಮೇಡಮ್? PSI ಬಂದ್ಮೇಲೆ ನಾನು ರಿಪೋರ್ಟ್ ಮಾಡ್ತೀನಿ ನಿಮಗೆ ವಿಚಾರ. ನಿನ್ನೆ ನನಗೆ ಸೀಜರ್ಸ್ ಬೇರೆ ಆಗಿದೆ, ಅದು ನೋಡ್ಕೊಂಡು ಹೋಗಿದ್ದಾರೆ PSI ನಿನ್ನೆ ರಾತ್ರಿ 12 1 ಏನೋ ನೋಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಗೊತ್ತಂತೇನೋ ಫಾರ್ಮಸಿ ಗಿರ್ಮಸಿ ಎಲ್ಲ ಓದ್ಕೊಂಬಂದಾರಂತೆ. ಇಷ್ಟೇ ನಡೀತಾ ಇರೋದಿಲ್ಲ ಈ ಪಾಪ. ಇವಾಗ ಗಾರ್ಡ್ನರ್ ಹಿಂಗೆ ಯಾರು ಕೊಟ್ಟಿದ್ದು ಕೆಲಸ? ಈ ಕೆಲಸ ಮಾಡಕ್ಕೆ ಹೇಳಿದ್ಯಾರು? ಇಷ್ಟು ದಿನಕ್ಕೊಂದ್ಸಲ ಬರ್ತೀರಾ? ದಿನ ದಿನ ಎಷ್ಟೊತ್ತಿಗೆ ಬರ್ತೀರಿ ನೀವು? ಬಂದು ಎಷ್ಟೊತ್ತಾದ್ಮೇಲೆ PSI ಬರ್ತಾರೆ?
ಹೊತ್ತಾರೆ ಬೇಗನಂದ್ರೆ 9 ಗಂಟೆ ಆಗಿದೆಯಲ್ಲಪ್ಪ ಆಲ್ರೆಡಿ, ಇದೇ ಬೇಗ ಅಲ್ಲ. ಪೊಲೀಸರು ಎಷ್ಟೊತ್ತಿಗೆ ಬರಬೇಕು ಗೊತ್ತಿಲ್ಲ ನಿಮಗೆ? ಎಷ್ಟು ಸ್ಟೇಷನಲ್ಲಿ ಕೆಲಸ ಮಾಡಿದ್ದೀರಾ? ಒಂದೇ ಸ್ಟೇಷನ್ನು. ಈ ಪ್ರೀವಿಯಸ್ಲಿ ಇದ್ರಲ್ಲ ಪಿ ಎಸ್ ಐಗಳು, ಅವರೆಲ್ಲ ಎಷ್ಟೊತ್ತಿಗೆ ಬರ್ತಾಯಿದ್ರು ಆಫೀಸಿಗೆ? ಟೈಮ್ ಹೇಳ್ಬೇಕು. ಓ, ಈಗ ನೀವು ಕೆಲಸ ಮಾಡ್ತಿದ್ದೀರಲ್ಲ, ಇದು ಗೊತ್ತಾ ಟೈಮ್ ನಿಮಗೆ? ಅದು ಈಗ ಎಷ್ಟು ಟೈಮು ಅಂತ, ಎಷ್ಟು ಗಂಟೆ ಕೆಲಸ ಮಾಡಿದ್ದೀರಾ ಇಲ್ಲಿ ನೀವು ಅಂತ. ಕೈಯಲ್ಲಿ ವಾಚ್ ಇಲ್ವಾ? ನಮ್ಮ ಸ್ಟೇಷನ್ಗೆ ಒಂದು ವಾಚ್ ಇಲ್ವಾ, ಗಡಿಯಾರ ಇಲ್ವಾ? ಗೊತ್ತಿಲ್ಲ ಬಿಡ್ರಿ, 9:00 ತಿಳ್ಕೊಳ್ಳಿ, ನಿಮ್ಮ ತಿಳುವಳಿಕೆಗೆ ಹೇಳ್ತಾ ಇದ್ದೀನಿ ಆಯ್ತಾ? ಇಷ್ಟೇ. ಆ ಗಾರ್ಡ್ನರ್ ಬಿಟ್ರೆ ಬೆಳಿಗ್ಗೆ ಬಂದ್ಬಿಟ್ಟು ಇಲ್ಲೆಲ್ಲ ಕಿಂತರ ಕುಚ್ಚಿ ಪರ್ಚಿ ಎಲ್ಲ ಇದು ಮಾಡಿ ಸ್ವಾಪಿಂಗ್ ಗೀಪಿಂಗ್ ಸ್ವೀಪಿಂಗ್ ಗೀಪಿಂಗ್ ಎಲ್ಲ ಮಾಡಿ ಹೋದ ಒಬ್ಬ ಮನುಷ್ಯ. ಅವನ್ನ ಬಿಟ್ರೆ ಬೇರೆ ಇನ್ಯಾರು ಗತಿ ಇಲ್ಲ. ಇಬ್ಬರಿದ್ದಾರಿಲ್ಲಿ, ಇವರಲ್ಲಿ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ನಿಂತ್ಕೊಂಡು ಮಸ್ತ್ ಏನೋ ಪ್ರೈವೇಟ್ ಬಿಸಿನೆಸ್ ಮಾಡ್ತಾ ಇದ್ರು. ಒಳಗಡೆ ಯಾರು ಇರಲಿಲ್ಲ, ಸ್ಟೇಷನ್ ಒಳಗಡೆ ಬೀನ್ ರೆಕಾರ್ಡೆಡ್ ಆಲ್ರೆಡಿ. ಯಾರು ಬಂದು ಅಟೆಂಡ್ ಮಾಡಬೇಕು ಬಂದು ಮಾಡಿ. 9 ಗಂಟೆ ಆಗಿದೆ, ಪಿ ಎಸ್ ಐನ ಕರೆಸ್ಬೇಕಾಗಿದ್ದು ಇವ್ರ ಜವಾಬ್ದಾರಿ. ಯಾಕಂದ್ರೆ ಅವ್ರು ನನಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಬೆಳಿಗ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು. ನೋಡೋಣ ಎಷ್ಟೊತ್ತಿಗೆ ನಿಜ ಆಗ್ತದೆ ಇವ್ರ ಆಶ್ವಾಸನೆ. ಇವ್ರ ಕ್ಯಾಬಿನಲ್ಲೇ ಕುತ್ಕೊಂಡು ಕಾಯ್ತಿದ್ದೀನಿ ನಾನು, ಇಲ್ಲೇ ನಿದ್ದೆ ಮಾಡಿದೆ ರಾತ್ರಿ ಇಡೀ. ಇಷ್ಟು ಒಂದು ಚೇರ್ ಮೇಲೆ ನೋಡ್ರಿ, ಯಾರೋ ಒಬ್ರು ಧರ್ಮಕ್ಕೆ ಅಂತ ಅಂದ್ಬಿಟ್ಟು ನನಗೆ ಇದೊಂದು ಬ್ಲ್ಯಾಂಕೆಟ್ ಕೊಟ್ಟಿದ್ರು ಚಳಿಗೆ, ಸತ್ತೋಗ್ಬಿಟ್ರೆ ವಿಜಯ ಭಾರತಿ ಕಷ್ಟನಲ್ಲ ಅಂತ ಅಂದ್ಬಿಟ್ಟು ಇದೊಂದು ಬ್ಲ್ಯಾಂಕೆಟ್ ಕೊಟ್ಟಿದ್ರು. ಈ ಬ್ಲ್ಯಾಂಕೆಟಲ್ಲಿ ನಿನ್ನೆ ನಾನು ರಾತ್ರಿ ಇಡೀ ಬದುಕಿದ್ದೀನಿ. ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಇದು ಸಿ ಸಿ ಟಿ ವಿ ಅಲ್ಲಿದೆಯಲ್ಲ ಕ್ಯಾಮರಾ, ಇದು ಎಲ್ಲೆಲ್ಲಿ ಏನೇನಾಯಿತು ಅಂತ. ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ, ಕಳ್ಳರು ಬೇಕು ಅಂತಲೇ ಮಾಡೋದಿಲ್ಲ ಪೊಲೀಸರು. ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಉಂಟು ಸಿ ಸಿ ಟಿ ವಿ, ಆದರೆ ಇವರು ಹಾಕ್ಸೋದಿಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಬೇಡ ಲೀಕ್ ಆಗೋದು ವಿಚಾರಗಳು ಹೊರಗಡೆಗೆ. ಈ ಸೀಮೆ ಕರ್ನಾಟಕ ಸ್ಟೇಟ್ ಪೊಲೀಸರು ನಮಗೆ ನಮ್ಮನ್ನು ಕಾಯ್ತಾರಂತೆ ಇವರು. ದೇವರೇ ಕಾಪಾಡಬೇಕು ನಮ್ಮನ್ನು.